ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರ ಅನ್ಕೊಂತೀನಿ. ಸೊ ಸಿಟಿ ಆದರೂ ಹಳ್ಳಿ ಆದರೂ ಓಡಾಡಲಿಕ್ಕೆ ಬೈಕ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನ್ಯಾವಿಗೇಷನ್ ತುಂಬ ಇಂಪಾರ್ಟೆಂಟು, ಅಂದರೆ ಮ್ಯಾಪ್ ತುಂಬ ಇಂಪಾರ್ಟೆಂಟು, ಎಲ್ಲ ದಾರಿ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಸೊ ಪರ್ಫೆಕ್ಟ್ ಆಗಿರುವಂತಹ ಲೊಕೇಶನ್ನ ನೀವು ನೋಡಬೇಕು ಅಂದರೆ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕು, ಅದಕ್ಕೆ ಇಂಟರ್ನೆಟ್ ಇರಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಇಂಟರ್ನೆಟ್ ಇಲ್ಲ ಮೊಬೈಲ್ ಇದೆ, ಬಟ್ ಮ್ಯಾಪ್ಸ್ನ ಹೇಗೆ ಯೂಸ್ ಮಾಡೋದು, ಸೊ ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ವಿತೌಟ್ ಇಂಟರ್ನೆಟ್ ಅಂದರೆ ನಿಮಗೆ ಯಾವುದೇ ಒಂದು ಡೇಟಾ ಪ್ಯಾಕ್ ಇಲ್ಲದೇ, ಸಿಮ್ ಕಾರ್ಡ್ ಇಲ್ಲದೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಹೇಗೆ ನೀವು ಒಂದು ಮ್ಯಾಪ್ಸ್ನ ಬಳಸ್ಬೋದು, ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು ಇಲ್ಲ ಬೇರೆ ಮ್ಯಾಪ್ಸ್ ಎಲ್ಲ ಆಗಿರ್ಬೋದು. ಸೊ ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಯೂಶುವಲ್ ಆಗಿ ನಿಮಗೆ ಗೂಗಲ್ ಮ್ಯಾಪ್ಸ್ನ ಓಪನ್ ಮಾಡಿದರೆ ನಿಮಗೆ ಗೊತ್ತು ಇಂಟರ್ನೆಟ್ ಇಲ್ಲ ಅಂದರೆ ನೀವು ಏನು ಮ್ಯಾಪ್ಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಲೈಕ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಪ್ಲೇಸ್ ಆಗಿರ್ಬೋದು, ಸೊ ನೀವೀಗ ನಾನೊಂದು ಹಳ್ಳಿನ ಸರ್ಚ್ ಮಾಡ್ತೀನಿ, ಗೋಕಾಕ ಅಂತ ಸರ್ಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಗೆ ನೀವು ಹೋಗ್ಬೇಕಂತಂದರೆ ಇದಕ್ಕೆ ಇಂಟರ್ನೆಟ್ ಬೇಕೇ ಬೇಕು ಅಲ್ವಾ? ಸೊ ಈಗ ಈ ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಇಲ್ಲದೇ ಈಗ ಇದು ಮ್ಯಾಪ್ನ ತೆಗೆಯೋದು ಹೇಗೆ, ಈ ಮ್ಯಾಪ್ನ ಬಳಸೋದು ಹೇಗೆ, ಡೈರೆಕ್ಷನ್ ಅಂತ ಕೊಟ್ಟರೆ ನೀವು ನೋಡ್ಬೋದು, ಡೈರೆಕ್ಷನ್ ಅಂತ ಕೊಡ್ತೀನಿ. ಆಮೇಲೆ ಅದು ಟೋಟಲ್ ಡೀಟೇಲ್ಸ್ ತೋರಿಸುತ್ತೆ, 516 kilometers ಬೆಂಗಳೂರಿಂದ ಅಂತ ತೋರಿಸುತ್ತೆ. ಸೊ ಇಲ್ಲಿಂದ ಹೇಗೆ ರೂಟ್ ತೋರಿಸ್ತು ಅಂತ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ನೀವು ಇಂಟರ್ನೆಟ್ ಇಲ್ಲದೆ ಇದ್ದನೋ ಇಲ್ಲದೇ ನೀವು ಯೂಸ್ ಮಾಡ್ಬೋದು, ಸಿಮ್ ಕಾರ್ಡ್ ಇಲ್ಲಾಂದ್ರೂ ನೀವು ಯೂಸ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್, ಟ್ರಾವೆಲ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ಇಂಟರ್ನೆಟ್ ಸಿಗ್ತಾ ಇರೋದಿಲ್ಲ, ನೆಟ್ವರ್ಕ್ ಇರೋದಿಲ್ಲ, ನೆಟ್ವರ್ಕ್ ಕವರೇಜ್ ಇರೋದಿಲ್ಲ ಹಳ್ಳಿಯಲ್ಲಿ ಅಥವಾ ಕಾಡಲ್ಲಿ ಹೋದಾಗ, ಸೊ ಇವೆಲ್ಲನೂ ನೀವು ಬಳಸ್ಬೋದು. ಅದು ಹೇಗೆ ಅಂತ ಈಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ಬೋದು, ಮೊದಲನೇದಾಗಿ ಇದನ್ನು ನಾನು ವಿತ್ ಇಂಟರ್ನೆಟ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಲೈಕ್ ಎಕ್ಸಾಂಪಲ್, ನಿಮಗೆ ಈಗ ಈ ಒಂದು ಮ್ಯಾಪ್ನ ನೋಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಒಂದು ಮ್ಯಾಪ್ ಬಂದ್ಬಿಟ್ಟು ವಿತ್ ಇಂಟರ್ನೆಟ್ ಬರ್ತಾ ಇದೆ. ಸೊ ನಿಮಗೆ ಈ ಮ್ಯಾಪು ವಿತೌಟ್ ಇಂಟರ್ನೆಟ್ ಬೇಕು ಅಂತಂದರೆ ತುಂಬ ಸಿಂಪಲ್. ನೀವು ಗೂಗಲ್ನ ಒಂದು ಮ್ಯಾಪ್ಸಲ್ಲಿ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಇಲ್ಲಿ 3 ಲೈನ್ ಕಾಣ್ತಿದಲ್ಲ, ಈ 3 ಲೈನ್ನಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಆಫ್ಲೈನ್ ಮ್ಯಾಪ್ಸ್ ಅಂತ. ಓಕೆ, ಇನ್ ಕೇಸ್ ನಿಮ್ಗೆ ಈ ಫೀಚರ್ಸ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ವೆಯ್ಟ್ ಮಾಡಿ. ಏನಕ್ಕೆ ಅಂದರೆ ಇದಲ್ಲದೇ ಇನ್ನೊಂದು ಆಪ್ಷನ್ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ ಡಿಸ್ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇದೆ. ಓಕೆ, ಸೊ ನಿಮ್ಗೆ ನೋಡಿದ ಇಲ್ಲಿ ಮ್ಯಾಪ್ನ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಕೆಲವೊಂದು ಪೊಸಿಷನ್ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಆ ಒಂದು ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನೀವು ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ, ಸೊ ನೀವು ಆ ಒಂದು ಲೊಕೇಶನ್ಗೆ ನೀವು ವಿತೌಟ್ ಇಂಟರ್ನೆಟ್ಟು ನೀವು ಸರ್ಚ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ತೋರಿಸುತ್ತೆ. ಸೊ ಆ ಮ್ಯಾಪ್ನ ನೀವು ಆರಾಮಾಗಿ ಡೌನ್ಲೋಡ್ ಏನು ಯೂಸ್ ಮಾಡ್ಬೋದು. ನೋಡಿ, ಡೌನ್ಲೋಡಿಂಗ್ 94% ಅಂತಿದೆ. ಸೊ 100% ಆದ ಕೂಡಲೇ ನಾನು ಯಾವ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡಿತ್ತು ಆ ಮ್ಯಾಪ್ನ ಯೂಸ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಟೋಟಲ್ ಒಂದು ಕರ್ನಾಟಕ ಮ್ಯಾಪ್ನ ಇಲ್ಲಿ ಮ್ಯಾಪ್ ಅದನ್ನು ಎಷ್ಟು ಅಂತ ನನಗೆ ತೋರಿಸ್ತೀನಿ ಯಾವ ಥರ ಸೇವ್ ಮಾಡೋಂತ. ಲೈಕ್ ಎಕ್ಸಾಂಪಲ್, ನಿಮಗೀಗ ಇಲ್ಲಿ ಬ್ಯಾಕ್ ಬನ್ನಿ, ಆಫ್ಲೈನ್ ಮ್ಯಾಪ್ಸ್ ಅಂತ ಹೋಗಿ, ಸೊ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ಸೆಲೆಕ್ಟ್ ಯುವರ್ ಓನ್ ಮ್ಯಾಪ್ ಅಂತ ಇದೆ, ನೋಡ್ಬೋದು. ಸೊ ನಿಮಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ರೆ ಮುಗೀತು. ಈಗ ನಾನೀಗ ಎಲ್ಲಿ ತೋರಿಸಿದ್ದು, ಬೆಳಗಾಂ ತೋರಿಸಿದ್ದಲ್ವಾ ಅದು. ಸೊ ಬೆಳಗಾಂ ನಿಮಗೆ ಇದು, ಈಗ ಬೆಳಗಾಂ ಇದನ್ನು ನಾನು ಡೌನ್ಲೋಡ್ ಅಂತ ಕೊಟ್ಟರೆ ಇದು ಕೂಡ ಡೌನ್ಲೋಡ್ಗೆ ಹೋಗುತ್ತೆ, ಡೌನ್ಲೋಡ್ ನಾವು ಅಂತ ಕೊಟ್ಟರೆ. ಸೊ ಇಲ್ಲಿ ನಿಮ್ಗೆ ಡೌನ್ಲೋಡ್ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈಗ ಇಂಟರ್ನೆಟ್ ಆಫ್ ಮಾಡ್ತೀನಿ ನೋಡುವ, ಬೆಂಗಳೂರು ದಾವಣಗೆರೆ ಹಾಕಿ ನೋಡ್ತೀನಿ. ಸೊ ಇಂಟರ್ನೆಟ್ ಆಫ್ ಮಾಡಿದ್ದೀನಿ. ಸೊ ಬ್ಯಾಕ್ ಬಂದುಬಿಟ್ಟು ಆಫ್ಲೈನ್, ಸರಿ ಆಫ್ಲೈನ್ ಮ್ಯಾಪ್ಸ್ ಅಂತ ಹೋಗಿ ವ್ಯೂ. ಸೊ ಇದು ಆಫ್ಲೈನ್ ಮ್ಯಾಪ್ ನೋಡ್ಬೋದು. ಓಕೆ, ನೋಡ್ಬೋದು. ಸೊ ಈಗ ನೋಡ್ಬೋದು, ಆಫ್ಲೈನ್ ಮ್ಯಾಪ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಮೈಸೂರು ಕೆಫೆ ಅಂತ. ಇಲ್ಲಿಂದ 15 kilometers ದೂರ ಇದೆ. ಸೊ ಸ್ಟಾರ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಡೈರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಫ್ಲೈನ್ ವರ್ಕ್ ಆಗ್ತಿದೆ, ಬಟ್ ಎಕ್ಸಾಕ್ಟ್ ಆಗಿ ನೀವು ಯಾವ ಒಂದು ಮ್ಯಾಪ್ ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ತೋರಿಸೋದಿಲ್ಲ. ಸೊ ನೋಡ್ಬೋದು, ಸಿಂಪಲ್ ಆಗಿ ಆಫ್ಲೈನಲ್ಲಿ ತೋರಿಸ್ತಾ ಇದೆ. ಇಂಟರ್ನೆಟ್ ಒಮ್ಮೆ ತೋರಿಸ್ಬಿಡ್ತೀನಿ, ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಇಂಟರ್ನೆಟ್ ಮೊಬೈಲ್ ಡೇಟಾ ಆಫ್ ಆಗಿದೆ. ಸೊ ವೈಫೈ ಕೂಡ ಕನೆಕ್ಟ್ ಆಗಿಲ್ಲ, ಬ್ಲೂಟೂತ್ ಬೇಕಾದ್ರೆ ಆಫ್ ಮಾಡ್ತೀನಿ. ಸೊ ಓಕೆ, ಸೊ ಇದು ಆಫ್ಲೈನ್ ಮ್ಯಾಪ್. ಇದಲ್ಲದೆ ಗೂಗಲ್ ಮ್ಯಾಪ್ ಅಲ್ಲದೆ 1 more ಆಪ್ಷನ್ಸ್ ಇದೆ ನಿಮಗೆ. ಅದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಎಂಟೈರ್ ಕರ್ನಾಟಕನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ವಿತೌಟ್ ಇಂಟರ್ನೆಟ್ ಯೂಸ್ ಮಾಡೋದು. ಆಲ್ರೆಡಿ ಒಂದು ಡೌನ್ಲೋಡ್ ಮಾಡಿದ್ದೀನಿ, ಆ ಒಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಹಿಯರ್ ವಿ ಗೋ ಅಂತ. ಇದು ಆ್ಯಕ್ಚುಲಿ ನೋಕಿಯಾದ ಒಂದು ಮ್ಯಾಪು. ಸೊ ನೋಡ್ಬೋದು, ಈ ಒಂದು ಹಿಯರ್ ವಿ ಗೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಒನ್ ಆಫ್ ದಿ ಬೆಸ್ಟ್ ಮ್ಯಾಪ್ಸು. ಓಕೆ, ಸೊ ಇಲ್ಲಿ ನಾನು ಆಫ್ಲೈನ್ ಯೂಸ್ ಆ್ಯಪ್ ಆಫ್ಲೈನ್ ಅಂತ ಇದೆ. ಓಕೆನಾ, ಇಲ್ಲಿ ಓಕೆ ಕೊಟ್ಬಿಟ್ಟು ನೀವು ಸರ್ಚ್ ಕೊಡಬೇಕೀಗ, ದಾವಣಗೆರೆ ಇಂಡಿಯಾ. ಓಕೆ, ದಾವಣಗೆರೆ ಫೈಂಡಿಂಗ್ ರೂಟ್ಸ್ ಅಂತ ಇದೆ ನೋಡಿ, ಆಫ್ಲೈನ್ ಅಂತ ತೋರಿಸ್ತದೆ ಇಲ್ಲಿ. ಸೊ ಫೈಂಡಿಂಗ್ ರೂಟ್ಸ್ ಅಂತ ಇದೆ. ಸೊ ನಿಮ್ಗೆ ಯಾವ್ದಾದ್ರು ರೂಟ್ಸು, ಟ್ರೈನು, ಕಾರು ಮತ್ತು ಬೇರೆ ಎಲ್ಲ ರೂಟ್ಸ್ಗಳು ಬರುತ್ತೆ, 5 hours. ಓಕೆನಾ, ಸೊ
ದಾವಣಗೆರೆ ರೂಟು. ಇಲ್ಲಿಂದ ಸ್ಟಾರ್ಟ್ ಅಂತ ಕೊಟ್ಟರೆ ಡ್ರೈವಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡೋದು ಮತ್ತೆ ನೀವು ಇಂಟರ್ನೆಟ್ ಆನ್ ಆಗಿಲ್ಲ, ವೈಫೈ ಆನ್ ಆಗಿಲ್ಲ. ಸೊ ನೀವು ವಿತೌಟ್ ಇಂಟರ್ನೆಟ್ಟು ನಿಮ್ಮ ಒಂದು ಲೊಕೇಶನ್ನ ನೀವು ನ್ಯಾವಿಗೇಷನ್ ನೀವು ಮಾಡ್ಬೋದು. ಸ್ಟಾರ್ಟ್ ಅಂತ ಕೊಡ್ತೀನಿ ಸ್ಟಾರ್ಟ್. ಅದು ಕೂಡ ನಿಮಗೆ ಆಫ್ಲೈನ್ ನಿಮಗೆ ವಾಯ್ಸ್ ಗೈಡೆನ್ಸು ಬರುತ್ತೆ ನಿಮಗೆ. ಸೊ ನೋಡ್ಬೋದು ನಿಮಗೆ ನೀವು ಮೂವ್ ಆದರೆ ಈಗ. ಸೊ ಟೋಟಲ್ ಅರೈವಲ್ ಟೈಮ್ ಅಂದರೆ ಈಗ ನಾನು ಇವಾಗ ಬಿಟ್ಟರೆ ಎರಡು ಮಧ್ಯಾಹ್ನ 2:30ಗೆ ದಾವಣಗೆರೆನ ತಲುಪ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಸೊ ನೀವು 3D ಕೂಡ ನೋಡ್ಬೋದು ನೀವು ಬೇಕಾದ್ರೆ ಇದನ್ನು. ಪೆಟ್ರೋಲ್ ಬ್ಯಾಂಕ್ ಆಗಿರ್ಬೋದು, ಬೇರೆ ಎಲ್ಲ ನಿಮಗೆ ಅಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಇದನ್ನು ವೀವಿಂಗ್ ಆ್ಯಂಗಲ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನೋಡ್ಬೋದು ಕಂಪ್ಲೀಟ್ ಮ್ಯಾಪು ನಿಮ್ಗೆ ಇಲ್ಲಿ ಸಿಗ್ತದೆ. ಎಂಟೈರ್ ಗ್ಲೋಬ್ ಬೇಕಾದ್ರೆ ನೀವು ಡೆವಲಪ್ ಮಾಡ್ಕೋ. ಬಟ್ ಸದ್ಯಕ್ಕೆ ನಾನು ಡೆವಲಪ್ ಮಾಡಿರೋದು ಕೇವಲ ಓನ್ಲಿ ಕರ್ನಾಟಕ ಮಾತ್ರ. ಹೇಗೆ ಡೆವಲಪ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ 3 ಕೊಟ್ಟು ಡೌನ್ಲೋಡ್ ಮ್ಯಾಪ್ಸ್ ಅಂತ ಕೊಟ್ಟರೆ ನಿಮಗೆ ಇಂಡಿಯಾದಲ್ಲಿ ಕರ್ನಾಟಕ ಗೋ ಅಂತ ಡೌನ್ಲೋಡ್ ಮಾಡ್ಕೋ. ಡೌನ್ಲೋಡ್ ಮೋಡ್ ಅಂತ ಕೊಟ್ಟರೆ ಎಸ್ ಅಂತ ಕೊಡಿ. ಓಕೆ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಇಂಟರ್ನೆಟ್ ಇವಾಗ ಆನ್ ಮಾಡ್ತೀನಿ ನೋಡಿ. ಇಂಟರ್ನೆಟ್ ಆನ್ ಮಾಡಿಬಿಟ್ಟು ಇವಾಗ ನೀವು ಅದನ್ನ ಫಸ್ಟು ಡೌನ್ಲೋಡ್ ಮಾಡ್ಕೋಬೇಕು. ಏಷ್ಯಾಗೆ ಹೋಗಿ, ಇಂಡಿಯಾ ಹೋಗಿ, ಇಂಡಿಯಾ ಹೋಗಿ, ನಿಮಗೆ ಯಾವ ಒಂದು ಸ್ಟೇಟ್ ಬೇಕೋ ಎಲ್ಲ ಸ್ಟೇಟು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಇಂಡಿಯಾ ಫುಲ್ ಡೌನ್ಲೋಡ್ ಮಾಡಿದ್ರೆ ಜಸ್ಟ್ 3 GB ಎಂಟೈರ್ ಇಂಡಿಯಾ ನೀವು ವಿತೌಟ್ ಇಂಟರ್ನೆಟ್ಟು ಟ್ರಾವೆಲ್ನ ಮಾಡ್ಬೋದು. ಸೊ ಐ ಥಿಂಕ್ ನಿಮಗೆ ಈ ಒಂದು ಆಪ್ಷನ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ವಿತೌಟ್ ಇಂಟರ್ನೆಟ್ ನೀವು ಒಂದು ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು, ಇಲ್ಲ ಈ ಒಂದು ಹಿಯರ್ ವಿ ಗೋ ನೋಕಿಯಾ ಒಂದು ಮ್ಯಾಪ್ಸ್ ಆಗಿರ್ಬೋದು ಯೂಸ್ ಮಾಡಿಬಿಟ್ಟು ನಿಮ್ಮ ಒಂದು ಡೆಸ್ಟಿನೇಷನ್ ನೀವು ಈಸಿಯಾಗಿ ಸುಲಭವಾಗಿ ತಲುಪೋದು. ಸೊ ಐ ಥಿಂಕ್ ನಿಮಗೆ ಈ ಒಂದು ಆಪ್ಷನ್ ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂತಂದರೆ ಏನು ಅನ್ನಿಸ್ತು ನಿಮಗೆ ಒಂದು ಆಪ್ಷನ್ ಬಗ್ಗೆ ತುಂಬ ಯೂಸ್ಫುಲ್ ಆಗುತ್ತೋ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಿಡಿ ನಿಮ್ಗೆ ಇಷ್ಟ ಆಗಿದೆ ಇಷ್ಟು ಲೈಕ್ ಮಾಡಿ ಬಿಡಿ, ನಾ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತವಾದ ಹೊಸ ವಿಡಿಯೋ ಜೊತೆಗೆ ಅಲ್ಲ ತನಕ. ಗುಡ್ ಬೈ.